ಮೊದಲು ನೀ ನನ್ನ ಜೀವ ಅಂತೇಳಿ ಒಂದು ಸಿನಿಮಾ ಮಾಡಿದ್ವಿ. ಚರಣರಾಜ್, ಚಾರುಲತಾ, ಸತ್ಯಜಿತ್ ಇದ್ರು, ಅದಕ್ಕೆ ನಾನು ಪ್ರೊಡ್ಯೂಸರ್ ಇದ್ದೆ. ಆನಂತರ 20 ವರ್ಷ ಗ್ಯಾಪ್ ಆಯಿತು. ಈ ಸಬ್ಜೆಕ್ಟ್ ಭಾಳ ದಿವಸದಿಂದ ತಲೆಯಾಗಿದ್ದು, ಛೋಟ ಬಾಂಬೆ ಮಾಡ್ಬೇಕಂತೇಳಿ. ಒಂದು 20 ವರ್ಷದಿಂದ ರಿಜಿಸ್ಟರ್ ಮಾಡಿದ್ದೆ ನಾನು ಟೈಟಲ್, ಬಟ್ ಮಾಡೋಕೆ ಆಗ್ತಾ ಇದ್ದಿಲ್ಲ. ಈ ಸಲ ನಾನು ಸೀರಿಯಸ್ಲಿ ತೊಗೊಂಡು ಈಗ ಏಜೆ ಮುಗೀತು ಬಂತು ನಂದು, ಈಗಾದರೂ ಮಾಡ್ಬೇಕಂತೇಳಿ ಸೀರಿಯಸ್ಲಿ ಆಗಲಿ. ಇಲ್ಲಿ ಉತ್ತರ ಕನ್ನಡಕ ಆರ್ಟಿಸ್ಟ್ ಎಲ್ಲ ಕರೆದು ಇದು ಮಾಡಿಕೊಂಡೆ. ನಾನು ಮತ್ತೆ ಮೀಟಿಂಗ್ ಮಾಡಿದೆ, ಹಿಂಗೆ ಈ ಸಿನಿಮಾ ಮಾಡಬೇಕು ಹಿಂಗೆ ಕತಿ ಅದ. ಎಲ್ಲರೂ ಒಪ್ಕೊಂಡ್ರು, ಶೇಖ್ ಸಾಹೇಬ್ ಸಹಿತ ಒಪ್ಕೊಂಡ್ರು, ಎಲ್ಲರೂ ಸಪೋರ್ಟ್ ಸಿಕ್ತು. ಮ್ಯಾಕ್ಸಿಮಮ್ ಮೀಡಿಯಾದವ್ರದ್ದು ಫಸ್ಟ್ ಆಡಿಷನ್ ಇಲ್ಲೇ ಮಾಡಿದ್ವಿ, ನಿಮ್ಮ ಪ್ಲೇಸ್ಮೆಂಟು. ಹೀಗಾಗಿ ಸ್ಟಾರ್ಟ್ ಮಾಡಿದ್ವಿ. ಸಬ್ಜೆಕ್ಟ್ ಮಾತ್ರ ತಲೆಯಾಗಿತ್ತು 15 ವರ್ಷದಿಂದ. ಅದೇ ನಾವು ಬೆಳೆಸ್ಕೊಂತ ಅದಕ್ಕೆ ಈಗಿನ ಸಿಚುವೇಶನ್ ತೊಗೊಂಡು ಸಿನಿಮಾ ಮಾಡಿದ್ದೀವಿ. ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲಕ್ಕಿಂತ ಬೇಸಿಕ್ವಾಗಿ ಈ ಕಡೆಯವರು ನಮಗೆ ಸಂಗೀತ ಡೈರೆಕ್ಟರ್ ಸಿಕ್ಕರು ಉತ್ತರ ಕನ್ನಡ. ಅದೇ ಇದರೊಳಗೆ ನಾವು ಸಾಂಗ್ ಮಾಡಿಸಿದ್ವಿ. ಬ್ಯೂಟಿಫುಲ್ಲಾಗಿ ಸಾಂಗ್ ಬಂದಿದ್ದಾವೆ, ನೀವೆಲ್ಲರೂ ನೋಡ್ತೀರಿ ಇವತ್ತಿಂದ. ಆಮೇಲೆ ಮ್ಯಾಕ್ಸಿಮಮ್ ಇಲ್ಲಿ ಭಾಷೆನ ಯೂಸ್ ಮಾಡ್ಕೊಂಡಿದ್ವಿ. 5 ಸಾಂಗು 6 ಫೈಟು. ಆಮೇಲೆ ಮ್ಯಾಕ್ಸಿಮಮ್ ಸಿನಿಮಾಕ್ಕೆ ಏನು ಬೇಕು ಎಲ್ಲ ಇದೆ. ಕಾಮಿಡಿನೂ ಇದೆ, ಸೀರಿಯಸ್ನೂ ಇದೆ, ಸೆಂಟಿಮೆಂಟು ಇದೆ. ಆಮೇಲೆ ಈ ಕಡೆ ಜನರು ಹೆಂಗೆ ಬದುಕ್ತಾರೆ ಅನ್ನೋ ನೆಟಿವಿಟಿನೂ ಇದೆ. ಈ ಜನ ಇಲ್ಲಿ ಜನ ಎಷ್ಟು ರಫ್ ಮಾತಾಡಿದ್ರು ಮನಸ್ಸಲ್ಲಿ ಎಷ್ಟು ಸ್ಮೂತ್ ಅದಾರನ್ನು ತೋರಿಸಿದ್ದೀವಿ. ಇದು ಅರ್ಧ ಸಿನಿಮಾ ನಮ್ಮದು ಏನಿದೆ ಸ್ವಲ್ಪ ರ್ಯಾಶ್ ಇದೆ, ಆಮೇಲೆ ಎಲ್ಲನೂ ಚೆನ್ನಾಗಿದೆ. ಸಿನಿಮಾ ನೋಡಿದರೆ ನಿಮ್ಗೆ ಕತಿ ಗೊತ್ತಾಗ್ತದೆ, ಯಾಕಂದರೆ ಎಲ್ಲ ಕತಿ ಬಿಡಿಸಿ ಹೇಳಿದರೆ ಅದು ಮಜಾ ಇರೋದಿಲ್ಲ.